ಈ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. हेलो वेलकम बैक टू माय चैनल नानु इवत्तु ओंदु ओळ्ळे चटनी पुड़ी रेसिपी शेयर माड्ता इदीनि मैसूर स्टाइल चटनी पुड़ी इदु ओंदु एक्स्ट्रा थिंग एनंत अंद्रे इदक्के नानु अगसे बीज अंत हेळ्तारल्ल फ्लाक्स सीड अदन्न ऐड माडिदीनि अदु ओंदु बिट्रे इदु पक्का मैसूर स्टाइल चटनी पुड़ी तुंबा चेन्नागिरुत्ते अन्न मत्ते तुप्प जोतेगे हाकोंडु तिंतिद्रे ओळ्ळे कॉम्बिनेशन हागे यावदे नीवु चटनीगळु माडदे दोसा इड्लि एल्ल तिन्नबहुदु इदरल्लि तुंबाने चेन्नागिरुत्ते गन पौडर अंतानु करीतारे इदक्के सो हेगोदू नोड़कोण फस्ट नानु वन कप कडले काल हाकोंडिदीनि मत्ते वन कप उद्दीन काल हाकोंडिदीनि नान तोरिस्ता इरोदु वन केजी गिंता जास्ती पुड़ी आगुत्ते चटनी पुड़ी तुंबाने चेन्नागागुत्ते तुंबा इष्टपट्कोंडु तिंतीर नीवु स्टोर माडि इट्कोबहुदु आर तिंगळु ओंदु वर्षदवरेगू स्टोर माडि इट्कोबहुदु बट आदष्टु नानु वन केजी अष्टे माड्कोळ्ळोदु यावागलू ई तर वन वन कप हाकि माड्कोंड्रे वन केजी अष्टु आगुत्ते ನೀವಿನ್ನ ಸ್ವಲ್ಪ ದೊಡ್ಡ ಕ್ವಾಂಟಿಟಿನಲ್ಲಿ ಮಾಡ್ಕೊತೀರಾ ಅಂದ್ರೆ ಈ ಕಾಳುಗಳನ್ನೆಲ್ಲ ತೊಳೆದ್ಬಿಟ್ಟು ಸ್ವಲ್ಪ ಒಣಗಿಸಿ ಕೂಡ ಮಾಡ್ಕೋಬಹುದು ಇವಾಗ ನೋಡಿ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದನ್ನ ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡ್ರೆ ಒಳ್ಳೆ ಅರೋಮಾ ಬರುತ್ತೆ ತುಂಬಾನೇ ಚೆನ್ನಾಗಾಗುತ್ತೆ ನೋಡ್ತಾ ಇರಬಹುದು ನೀವು ಮೀಡಿಯಂ ಉರಿನಲ್ಲಿ ಒಳ್ಳೆ ಅರೋಮಾ ಬರುವವರೆಗೂ ಇದನ್ನ ರೋಸ್ಟ್ ಮಾಡಿ ಆಗಿದೆ ಸೋ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ತಿನ್ಕೂಲ ಆಗ್ತಿರ್ಲಿ ಇವಾಗ 2 ಕಪ್ ಕಡಲೆ ಬೀಜ ಹಾಕೋಂತ ಇದೀನಿ ನಾನು ಶೇಂಗಾ ಅಂತಾನು ಹೇಳ್ತಾರೆ ಸೋ 2 ಕಪ್ ಹಾಕೋತಾ ಇದೀನಿ 2 ಕಪ್ ಹಾಕೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೋಬಹುದು ಇಲ್ಲ ಅರ್ಧ ಸ್ಪೂನ್ ಎಣ್ಣೆ ಕೂಡ ಹಾಕೋಬಹುದು ನೀವು ನಾನು ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಂತ ಇದೀನಿ ಇದನ್ನ ತುಂಬಾ ವೆರೈಟೀಸ್ ಆಫ್ ಚಟ್ನಿ ಪುಡಿಗಳೆಲ್ಲ ಬರುತ್ತೆ ಇದನ್ನ ಟ್ರೈ ಮಾಡಿ ನೋಡಿ ಮೈಸೂರ್ ಸ್ಟೈಲ್ ತುಂಬಾನೇ ಚೆನ್ನಾಗಿರುತ್ತೆ ಕಡಲೆ ಬೀಜ ಕೂಡ ಚೆನ್ನಾಗಿ ರೋಸ್ಟ್ ಆಗಿದೆ ಇದನ್ನು ಕೂಡ ಪಕ್ಕಕ್ಕೆ ಇಟ್ಕೊಳ್ಳೋಣ ನೆಕ್ಸ್ಟ್ ನಾನು ಇವಾಗ 8 ರಿಂದ 10 ಗುಂಟೂರ್ ಮೆಣಸಿನಕಾಯಿ ಹಾಕೊಂಡಿದ್ದೀನಿ ಮತ್ತೆ ಒಂದು ಹಿಡಿ ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯಿನ ಹಾಕೊಂಡಿದ್ದೀನಿ ಗುಂಟೂರ್ ಮೆಣಸಿನಕಾಯಿ ತುಂಬಾ ಖಾರ ಇದೆ ಅದಕ್ಕೆ 8 ರಿಂದ 10 ಹಾಕೊಂಡಿದ್ದೀನಿ ಇಲ್ಲಂದ್ರೆ ಇನ್ನ ಸ್ವಲ್ಪ ಜಾಸ್ತಿ ಹಾಕೋಬಹುದು ನೀವು ಖಾರಕ್ಕೆ ಬೇಕಾದಷ್ಟು ಹಾಕೋಬಹುದು ಅರ್ಧ ಸ್ಪೂನ್ ಎಣ್ಣೆ ಹಾಕೊಂಡು ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ಇವಾಗ ಮೆಣಸಿನಕಾಯಿ ಕೂಡ ಆಗಿದೆ ನಿಮಗೆ ಏನಾದರೂ ಕೆಂಪ ಮೆಣಸಿನಕಾಯಿ ಹಾಕೋದು ಬೇಡ ಅಂದ್ರೆ ರೆಡ್ ಚಿಲ್ಲಿ ಪೌಡರ್ ಕೂಡ ಆಮೇಲೆ ಆಡ್ ಮಾಡ್ಕೋಬಹುದು ನೀವು ಇದನ್ನ ಎತ್ತಿಟ್ಕೊಳ್ಳೋಣ ಇವಾಗ ಕೊಬ್ಬರಿ ಹಾಕೋತಾ ಇದೀನಿ ನಾನು ಒಂದು ಮೀಡಿಯಂ ಸೈಜ್ ಕೊಬ್ಬರಿನ ಈ ತರ ಪೀಸಸ್ ಆಗಿ ಮಾಡ್ಕೊಂಡು ಇದನ್ನ ಕೂಡ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಇದು ಇವಾಗ ಆಗಿದೆ ನೋಡಿ ಇದನ್ನ ಎತ್ತಿಟ್ಕೊಳ್ಳೋಣ ಇವಾಗ ಅರ್ಧ ನಿಂಬೆ ಹಣ್ಣಿನ ಸೈಜ್ ಅಷ್ಟು ಹುಣಸೆ ಹಣ್ಣು ಮತ್ತೆ ಸ್ವಲ್ಪ ಕರಿಬೇವಿನ ಎಲೆಗಳು ಒಂದು 20 ಎಲೆಗಳಿದೆ ಕರಿಬೇವಿನ ಎಲೆಗಳು ಸೋ ಇಷ್ಟನ್ನು ಹಾಕೊಂಡು ಇವಾಗ ಇದನ್ನು ಕೂಡ ಸ್ವಲ್ಪ ಇದು ಹಸಿ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದು ಫುಲ್ ಡ್ರೈ ಆಗಲ್ಲ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನ ಡ್ರೈ ಮಾಡ್ಕೊಳ್ಳೋಣ ಮತ್ತೆ ಇವಾಗ ಫ್ಲಾಕ್ಸ್ ಸೀಡ್ ಹಾಕೋತಾ ಇದೀನಿ ಇದು ಆಪ್ಷನ್ ಅಲ್ಲೂ ಇದ್ರೆ ಹಾಕೋಬಹುದು ಅಗಸೆ ಬೀಜ ಅಂತ ಹೇಳ್ತಾರೆ ಇದು ತುಂಬಾನೇ ಹೆಲ್ತಿಗೆ ಒಳ್ಳೇದು ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾನೇ ಇರುತ್ತೆ ಇದರಲ್ಲಿ ಸೋ ಒಳ್ಳೇದಿದು ಅದಕ್ಕೆ ಇದನ್ನ ಆಡ್ ಮಾಡ್ಕೊತಾ ಇದೀನಿ ಇದಿಲ್ಲ ಅಂತ ಅಂದ್ರೆ ನೀವು ಬೇಕಿದ್ರೆ ಇದನ್ನ ಸ್ಕಿಪ್ ಮಾಡ್ಕೋಬಹುದು ಇದು ಬೇಗ ಆಗಿಬಿಡುತ್ತೆ ಇದು ಕೂಡ ಡ್ರೈ ರೋಸ್ಟ್ ಆಗಿದೆ ಇವಾಗ ಎಲ್ಲಾ ಇಂಗ್ರೀಡಿಯಂಟ್ಸ್ ಕೂಡ ಹಾಕೊಂಡಿದ್ದೀನಿ ನೋಡಿ ನಾನು ಇವಾಗ ಹಿಂಗ್ ಹಾಕೋತಾ ಇದೀನಿ ಸ್ವಲ್ಪ ಮತ್ತೆ ಬೆಲ್ಲ ಹಾಕೋತಾ ಇದೀನಿ ಸ್ವಲ್ಪ ನಾನು ಬೆಲ್ಲ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಉಪ್ಪು ಹಾಕೋತಾ ಇದೀನಿ ನಾನು ಬೆಲ್ಲನ 1/2 ಕಪ್ ಆಗೋಷ್ಟು ಹಾಕೊಂಡಿದ್ದೀನಿ ಹುರಿಗಡ್ಲೆನ 1 ಕಪ್ ಆಗುವಷ್ಟು ಹಾಕೊಂಡಿದ್ದೀನಿ ಇದು ಆಪ್ಷನ್ ಅಲ್ಲೂ ಹುರಿಗಡ್ಲೆ ಹಾಕೊಂಡ್ರೆ ಚೆನ್ನಾಗಿ ಪುಡಿ ಆಗುತ್ತೆ ಇವಾಗ ಇದೆಲ್ಲ ಕೂಲ್ ಆದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಪುಡಿ ಮಾಡ್ಕೊಳ್ಳಿ ಆದಷ್ಟು ಸಣ್ಣದಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಬಹುದು ಈ ಚಟ್ನಿ ಪುಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಗ್ರೈಂಡ್ ಮಾಡಿದ್ಮೇಲೆ ಮನೆಯಲ್ಲ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬಾನೇ ಚೆನ್ನಾಗಾಗಿದೆ ಇದನ್ನ ಮಾಡಿದ್ಮೇಲೆ ಒಂದು 5-6 ಗಂಟೆ ಟೈಮ್ ಬಿಟ್ಟು ಆಮೇಲೆ ತಿಂದ್ರೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಬೇಳೆ ಕಾಳುಗಳೆಲ್ಲ ಅವಾಗ ತಾನೆ ಗ್ರೈಂಡ್ ಆಗಿರೋದ್ರಿಂದ ಆಮೇಲೆ ನಾವು ತಿಂದ್ರೆ ಚೆನ್ನಾಗಿ ಸೆಟ್ ಆಗಿರುತ್ತೆ ಮತ್ತೆ ಫ್ಲಾಕ್ಸ್ ಸೀಡ್ ನ 1 ಕಪ್ ಹಾಕಿರೋದು ನಾನು ಫ್ಲಾಕ್ಸ್ ಸೀಡ್ ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬಾನೇ ಜಾಸ್ತಿ ಇರುತ್ತೆ ಸೋ ಹೆಲ್ತ್ ಗೆ ತುಂಬಾ ಒಳ್ಳೇದಿದು ಸೋ ಎಕ್ಸ್ಟ್ರಾ ಆಡ್ ಮಾಡ್ಕೊಂಡಿದ್ದೀನಿ ಪಕ್ಕಾ ಮೈಸೂರ್ ಸ್ಟೈಲ್ ಚಟ್ನಿ ಪುಡಿ ಇದು ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ ಕೂಡ ಇದಕ್ಕೆ ಬಿಸಿ ಬಿಸಿ ಅನ್ನ ಮತ್ತೆ ಸ್ವಲ್ಪ ತುಪ್ಪ ಹಾಕೊಂಡು ಅದರ ಜೊತೆಗೆ ಈ ಚಟ್ನಿ ಪುಡಿ ಹಾಕೊಂಡು ತಿಂತಾ ಇದ್ರೆ ಒಳ್ಳೆ ಕಾಂಬಿನೇಷನ್ ತುಂಬಾ ಟೇಸ್ಟಿ ಆಗಿರುತ್ತೆ ಇದರ ಜೊತೆಗೆ ಏನು ಬೇಡ ಹಾಗೆ ತಿನ್ನಬಹುದು ಅಷ್ಟು ಚೆನ್ನಾಗಿರುತ್ತೆ
ಯಾವಾಗ್ಲಾದ್ರೂ ಸಾಂಬಾರ್ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ನೀವು ಮುಂಚೆನೆ ಇದನ್ನ ಪುಡಿನ ಸ್ಟೋರ್ ಮಾಡಿ ಇಟ್ಕೊಂಡಿದ್ರೆ ಈಸಿಯಾಗಿ ರೈಸ್ ಮಾತ್ರ ಮಾಡ್ಕೊಂಡು ಅದ್ರ ಜೊತೆಗೆ ತಿನ್ಬಿಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ಮತ್ತೆ ಒಂದ್ ಸಾಂಬಾರ್ ಅಲ್ಲಿ ಏನ್ ನ್ಯೂಟ್ರಿಷನ್ ಇರುತ್ತೆ ಅದೆಲ್ಲ ನಿಮಗೆ ಈ ಪುಡಿನಲ್ಲಿ ಸಿಗುತ್ತೆ, ಅಷ್ಟು ಇಂಗ್ರೀಡಿಯಂಟ್ಸ್ ನ ಹಾಕಿದೀವಿ ನಾವು ಇದ್ರಲ್ಲಿ. ಸೊ ಇದನ್ನ ಟ್ರೈ ಮಾಡೋದನ್ನ ಮರಿಬೇಡಿ, ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ ಕೂಡ. ಟ್ರೈ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನ ತುಂಬಾ ದಿನ. ಟ್ರೈ ಮಾಡಿಬಿಟ್ಟು ಹೇಗ್ ಬಂತು ಅಂತ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ವಿಡಿಯೋಸ್ ತುಂಬಾ ಇದೆ ನಮ್ಮ ಚಾನಲ್ ಅಲ್ಲಿ, ಅದೆಲ್ಲ ನೀವು ಚೆಕ್ ಮಾಡಬಹುದು. ಚಾನಲ್ ಅಲ್ಲಿ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ ಬೈ.